ನಾವು ಓಡೋದ್ರಲ್ಲಿ ಎಷ್ಟೇ ಚಾಂಪಿಯನ್ಸ್ ಆದ್ರೂ ದಿವಸಗಳು ಓಡೋ ಸ್ಪೀಡ್ ನಾವು ಓಡೋಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ತಿದ್ಯೋ? ನಿನ್ನೆ ಮೊನ್ನೆ ತಾನೇ ಪರೀಕ್ಷೆ ಬರದಾಗಿದೆ, ಅದೇ ರಿಸಲ್ಟ್ ಬರೋ ದಿವಸ ಅನೌನ್ಸ್ ಆಗೋಯ್ತು. ಯಾವಾಗ್ಲೂ ರಿಸಲ್ಟ್ 5ನೇ ತಾರೀಕು. ನನ್ಗೆ ಸಲ 2 ಪರೀಕ್ಷೆ, ರಿಸಲ್ಟ್ ಅಲ್ಲಿ ಪಾಸ್ ಆಗ್ಬೇಕು, ಟ್ರಯಲ್ ಮ್ಯಾಚ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಮಗನೇ? ನೀನಾಗಲೇ 2 ಸಲ ದಂಡಯಾತ್ರೆ ಹೊಡೆದಿದ್ಯಾ, ನಾನು 3ನೇ ಸಲ ದಂಡಯಾತ್ರೆಗೆ ರೆಡಿ ಆಗ್ತಾ ಇದ್ದೀನಿ. ಈ ಸಲ ನಾನೇನಾದ್ರೂ ಫೇಲ್ ಆದ್ರೆ ಖಂಡಿತ ಮಲ್ಲಿರಕ್ಕಾಗಲ್ಲ. ನಮ್ ತಂದೆ ರಾಯಲ್ ಮೈಸೂರ್ ಟೈಗರ್ ನನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಿಬಿಡ್ತಾರೆ. ಏನೋ ನಟ್ಟ, ಕೆಲ್ಸಕ್ಕೆ ಸೇರೋ, ಸಂಪಾದನೆ ಮಾಡೋ. ಕೆಲಸ ನಿಮ್ ತಾತ ನಾ ಕೊಡ್ತಾನೆ. ಈ ಊರ್ನಲ್ಲಿ ಬಾಡಿಗೆ ಮನೆ ಸಿಕ್ಕೋದು, ಟೈಮಿಗೆ ಸರಿಯಾಗಿ ಬಸ್ ಬರೋದು, ನಮ್ಮಂಥವ್ರು ಕೆಲಸ ಸಿಕ್ಕೋದು, ಎಲ್ಲ ಬರೀ ಕನಸು. ಯಾಕಾಗಂತ್ಯೋ? ನಿನ್ ಭವಿಷ್ಯದ ಬಗ್ಗೆ ತುಂಬಾ ವಿಶ್ವಾಸ ಇಟ್ಕೊಂಡ್ರು ನಿನ್ ಫ್ಯಾನ್ಸ್ ತುಂಬಾ ಇದಾರಲ್ಲೋ. ನನ್ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ಬೇರೆಯವ್ರಿಗೆ ಆಗಿರುತ್ತೆ. ಡಾಕ್ಟರ್ ರಾಜೇಶ್ ಇಲ್ವಾ? ನೀ ಟ್ರಯಲ್ ಮ್ಯಾಚ್ ಅಲ್ಲಿ ಸೆಲೆಕ್ಟ್ ಆದ್ರೆ ಸಾಕು, ಇಮ್ಡೇಟ್ ಆಗಿ ಟಾಟಾ ಕಂಪನಿಗೋ ಬಿರ್ಲಾ ಕಂಪನಿಗೋ ತಗೊಂಡೋಗಿ ಸೇರಿಸ್ಬಿಡ್ತಾರೆ. ಅಂತ ಅದೃಷ್ಟ ನನಗಿದ್ದಿದ್ರೆ ನಾನ್ಯಾಕೋ ನಿನ್ ಜೊತೆ ಪ್ರತಿದಿನ ಓಡ್ತಾ ಇದ್ದೆ, ಕೈ ತುಂಬಾ ಸಂಪಾದನೆ ಮಾಡ್ತಿದ್ದೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ತಿದ್ದೆ, ಜಾವ ಮೋಟರ್ ಸೈಕಲ್ ಮೇಲೆ ಕೂತ್ಕೊಂಡು ಜಮ್ ಅಂತ. ಯಾಕೋ ನಿನ್ ಬೈಕ್ ಆಕ್ಸಿಡೆಂಟ್ ಆಗೈತೇನೋ? ಅಲ್ಲಿ ನೋಡೋ, ರಾಯಲ್ ಮೈಸೂರ್ ಟೈಗರ್, ಮೈಸೂರ್ ಹುಲಿ. ಯಾರೋ ಅದು? ನಮ್ ತಂದೆ ಕಣೋ. ನೀ ಜಾಗಿಂಗ್ ಕಂಟಿನ್ಯೂ ಮಾಡು, ನಾ ಬರ್ತೀನಿ. ಓಕೆ ಬಾಯ್. ಅಪ್ಪ ನೀವ್ಯಾಕೆ ಮಾರ್ಕೆಟ್ಗೆ ಹೋಗಿದ್ರಿ? ತರಕಾರಿ ತರಕ್ಕೆ. ಆಗಲ್ಲಪ್ಪ, ನೀವ್ ಯಾಕೆ ಬರ್ಬೇಕಾಗಿತ್ತು ಅಂತ. ಬೇರೆ ಇನ್ಯಾರು ಇದಾರೆ? ಬೆಳಗಾಯ್ತು ಅಂದ್ರೆ ಸಾಕು, ನೀ ಆಟದ ಮೈದಾನ ಸೇರ್ಬಿಡ್ತಿ. ಬೆಳಗಿನಿಂದ ಸಂಜೆವರೆಗೂ ಫುಟ್ಬಾಲ್ ಫುಟ್ಬಾಲ್. ನಿಮ್ಮ ಅಣ್ಣಂದ್ರೆಲ್ಲ ಸಂಪಾದನೆ ಮಾಡೋರು, ಅವ್ರಿಗೆ ಕೆಲಸ ಹೇಳಕ್ಕಾಗತ್ತಾ? ಸರಿಪ್ಪ, ನಾಳೆಯಿಂದ ಮಾರ್ಕೆಟಿಗೆ ನಾನೇ ಹೋಗ್ತೇನೆ. ಈಗ ನೀವ್ ಮನೆಗೆ ಹೋಗಿ, ನಾನು ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ಬಿಡ್ತೇನೆ. ಡಾಕ್ಟರ್ ಹತ್ರ ಏನಾಗಿದೆ ನಿಮಗೆ? ನನಗೇನು ಆಗಿಲ್ಲಪ್ಪ, ನಿಮ್ಗೆ ಔಷಧಿ ತರಬೇಕು ಅಂತ ಅತ್ತಿಗೆ ಹೇಳಿದ್ರು. ನಂಗೇನು ಔಷಧಿ ಬೇಡ, ನಾ ಚೆನ್ನಾಗೇ ಇದ್ದೀನಿ. ಅತ್ತಿಗೆ ಹೇಳಿದ ಕೆಲಸ ಮಾಡ್ಬೇಕಾದ ನನ್ನ ಕರ್ತವ್ಯ. ನೀವು ಹೋಗಿ, ನಾ ಔಷಧಿ ತಗೊಂಡ್ಬರ್ತೀನಿ. ಅಮ್ಮ ಸಾವಿತ್ರಿ, ಸಾವಿತ್ರಿ. ಏನ್ ಮಾವಾ? ಈಗ ನನ್ಗೇನಾಗಿದೆ? ನನ್ ನೋಡಿದ್ರೆ ಕಾಯಿಲೆ ಅಂತ ಕಾಣಿಸ್ತೀನ? ಇಲ್ಲ. ಮತ್ತೆ ಔಷಧಿ ಅದಕ್ಕೆ? ಗಾಯ ಆದ್ರೆ ಮೈ ಮೇಲೆ ಕಾಣಿಸ್ಕೊಳ್ಳುತ್ತೆ, ನೋಡೋರಿಗೆ ಗೊತ್ತಾಗುತ್ತೆ ನಿಮ್ಗಿರೋದು ಬ್ಲಡ್ ಪ್ರೆಷರ್, ಹಾರ್ಟ್ ಟ್ರಬಲ್. ಈಗ ಅದರಿಂದೇನು ತೊಂದರೆ ಇಲ್ವಲ್ಲ? ನಿನ್ನೆ ಎಲ್ಲ ತಲೆನೋವು ಅಂತಿದ್ರಿ, ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ. ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಒಳ್ಳೇದಲ್ವಾ ಮಾವ? ಈ ಮನೆಯೊಳಗೆ ನಾನು ಯಾರ ಮಾತು ಕೇಳದೆ ಹೋದರೂ ಕೂಡ ಹೆದರ್ಕೊಂಡು ನಿನ್ ಮಾತು ಕೇಳಲೇಬೇಕಮ್ಮ. ತರಕಾರಿ ತರ್ಲಿಲ್ವಾ? ಇನ್ಮೇಲೆ ನನ್ನ ಕುಮಾರ ಕಂಠೀರವ ತರ್ತಾರಂತೆ. ಯಾಕೆ? ಅಪ್ಪನ ಭಾರ ಕಡಿಮೆ ಮಾಡೋದಕ್ಕೆ. ಅಪ್ಪ ಅಂದ್ರೆ ಬಹಳ ಪ್ರೀತಿ ನೋಡೋವನಿಗೆ. ಅದಕ್ಕೆ ನೀವ್ ಈ ಮಾತನ್ನ ತಮಾಷೆಗೆ ಹೇಳ್ತಿದ್ರು, ಅದ್ ನಿಜನೇ ಮಾವ. ಕರ್ಣನಿಗೆ ನಿಮ್ಮನ್ ಕಂಡ್ರೆ ತುಂಬಾ ಪ್ರೀತಿ, ತುಂಬಾ ಗೌರವ. ಅವನು ಯಾವ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿದ್ನೋ. ಕರ್ಣ ಅಂತಂದ್ರೆ ಪ್ರಾಣ ಬಿಡ್ತಿ. ನನಗ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಮಾವ. ಅಲ್ಲಮ್ಮ, ಖರ್ಚು ಕಡಿಮೆ ಮಾಡ್ಬೇಕು ಅಂತ ಕೆಲಸವನ್ನು ಬಿಡಿಸ್ಬಿಟ್ಟು ಹಗಲು ರಾತ್ರಿ ಪುರುಷತಿಲ್ಲದೆ ಕತ್ತೆ ದುಡಿದ ದುಡಿತಿದೆಯಲ್ಲ, ನಿನ್ನ ಆರೋಗ್ಯದ ಗತಿ ಏನಮ್ಮ? ಹೆಂಗ್ಸಾ ಕೊಟ್ಟಿ ಮನೆ ಕೆಲಸ ಮಾಡೋಕ್ ಹೆದರ್ಕೊಂಡ್ರೆ ಹೇಗೆ ಹೇಳಿ? ಈ ಮನೇಲಿ ನೀನೊಬ್ಳೇನ ಹೆಂಗಸು, ಇನ್ನಿಬ್ರು ಸೊಸೆಯರಿದಾರಲ್ಲ, ಅವ್ರೇನ್ ಮಾಡ್ತಿರೋದು? ಪಾಪ ಗಿರಿಜನ್ ಬ್ರೀತಿಂಗ್ ಟ್ರಬಲ್, ಸರೋಜ ಆಫೀಸ್ಗೆ ಹೋಗ್ಬೇಕು. ಸಾವಿತ್ರಿ, ಕುಂಬಳಕಾಯಿನ ಅಂಗೈನಲ್ಲಿ ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡ್ಬೇಡಮ್ಮ. ದೇವರು ನನಗೂ ತಿಳುವಳಿಕೆ ಕೊಟ್ಟಿದ್ದಾನೆ, ಈ ಮನೆಯೊಳಗೆ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ನನಗೆ ಅರ್ಥ ಆಗುತ್ತೆ. ಜಯ ಜಯ. ಏನಪ್ಪ? ಅಲ್ಲಮ್ಮ, ಈ ಮನೆ ಎಲ್ಲ ಜವಾಬ್ದಾರನು ದೊಡ್ಡ ಸೊಸೆ ಮೇಲೆ ಹೇರ್ಬಿಟ್ಟು ನಿದ್ದೆ ಮಾಡ್ತಿದ್ದೀರೇನು? ಅವಳೇನ್ ಯಾಕಂತೀರಿ ಮಾವ? ದಿನ ಮನೆ ಕೆಲಸ ಮಾಡೋಳೆ ಅವಳು, ನಾನೇ ಅಡಿಗೆ ಮನೆ ಕಾಲಿಡ್ ಕುಡ್ದು ಅಂತ ಆರ್ಡರ್ ಮಾಡಿದ್ದೀನಿ. ಯಾಕೆ? ಮದ್ವೆ ಆಗಿ ಗಂಡನ್ ಮನೆಗೆ ಹೋಗೋ ಹುಡುಗಿ, ಆಮೇಲೆ ಅಡಿಗೆ ಕೆಲಸ ಇದ್ದೇ ಇದೆ. ತವ್ರ ಮನೆಯಲ್ಲಿರೋಷ್ಟು ದಿವಸ ಆದ್ರೂ ಸುಖವಾಗಿರ್ಲಿ ಅಂತ. ಅದು ಅಲ್ಲದೆ ಈಚೀಚೆಗೆ ಅವಳು ಮನಸ್ಸೇ ಬೇರೆ ಕಡೆ. ಬೇರೆ ಕಡೆ ಅಂದ್ರೆ? ಪರೀಕ್ಷೆ ರಿಸಲ್ಟ್ ಕಡೆ. ಅದು ಬುದ್ಧಿವಂತ ಲಕ್ಷಣ. ಅವನು ಇದಾನೆ ತಾಂಡ್ಗ, 2 ಸಲ ಪರೀಕ್ಷೆ ಒಳಗೆ ಫಲ್ಟಿ ಹೊಡೆದು ಈಗ 3ನೇ ಸಲ ತಂಗಿ ಜೊತೆ ಪರೀಕ್ಷೆ ಕಟ್ಟಿದಾನೆ. ಈಗಲಾದ್ರೂ ಕಿಂಚಿತ್ ಯೋಚನೆ ಬೇಡ? ಯಾವ ನೋಡಿದ್ರು ಫುಟ್ಬಾಲ್ ಫುಟ್ಬಾಲ್. ಮುಂದಿನ ಜನ್ಮದಲ್ಲಿ ಫುಟ್ಬಾಲ್ ಆಗಿ ಹುಟ್ಬಿಡ್ತಾನೋ ಏನೋ. ಅವನ ಈ ವರ್ಷ ನಿಜವಾಗ್ಲೂ ಪಾಸ್ ಮಾಡ್ಬಿಡ್ತಾನೆ ಮಾವ. ಮಾಡ್ಲಿ,
ಆಗ ನನಗಾಗೋಷ್ಟು ಸಂತೋಷ ಬೇರೆ ಯಾರಿಗೂ ಆಗಲ್ಲ ಸಾವಿತ್ರಿ. ಫೇಲ್ ಆಯ್ತು ಅಂತಂದ್ರೆ ಖಂಡಿತವಾಗೂ ಮನೇಲಿ ಇಟ್ಕೊಳ್ಳಲ್ಲ, ಫುಟ್ಬಾಲ್ ಒದ್ದ ಒದ್ದ ಆಚೆ ಕಳಿಸ್ಬಿಡ್ತೀನಿ. ಅದಕ್ಕೆ ಮಾರ್ಕೆಟ್ ಬಂದಾಯ್ತು. ಲಾಯರ್ ಉಮಾಶಂಕರ್ ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಾ? ಇವನ್ ಮುಟ್ಟಿದ್ದಲ್ಲ ಚಿನ್ನಾರಿ, ಯಾವ ಕೇಸ್ ತಗೊಂಡ್ರನು ಜಯ ಗ್ಯಾರಂಟಿ ರೀ. ಎಸ್ ಯುವರ್ ಆನರ್. ನೋಡು ಈ ಪಿಟಿಷನ್ ತಗೊಂಡು ನೇರ ನರಸಿಂಗರಾಯರ್ ಮನೆಗೆ ಹೋಗು. ಇದ್ರ ಮೇಲೆ ಅವ್ರ ತಾಯಿ ಸೈನ್ ಹಾಕಿಸ್ಕೊಂಡು ಅವ್ರ ಹತ್ರ ಹೇಳು ಸರಿಯಾಗಿ 11 ಗಂಟೆ ಕೋರ್ಟಿಗೆ ಬಂದ್ಬಿಡ್ಬೇಕು ಅಂತ. ಬರ್ಬೇಕಾದ್ರೆ 100 ರೂಪಾಯಿ ಇಸ್ಕೊಂಬ. ತಗೋ. ಏನಪ್ಪ ಲೋಟ ನೀರು? ತಗೋ ಅಪ್ಪನ ಔಷಧಿ. ಅಮ್ಮ ಸಹೋದರಿ, ಈಗ ಸೋಮವಾರ ಕೂತ್ಕೊಂಡು ಯೋಚನೆ ಮಾಡೋದ್ರ ಬದಲು ಅಡಿಗೆ ಮನೆಗೆ ಹೋಗಿ ಅದಕ್ಕೆ ಸಹಾಯ ಮಾಡಬಾರ್ದ? ನಿನ್ ಕೈ ಏನಾದ್ರೂ ಸವದ ಹೋಗುತ್ತಾ? ನನ್ ಕೆಲಸ ನಂಗೆ ಗೊತ್ತಿದೆ, ನಿನ್ ಕೆಲಸ ನೀನ್ ನೋಡ್ಕೊ. ನನ್ ಕೆಲಸ ಮಾಡೋಕ್ ನನಗೆಲ್ಲ ಪುರ್ಸೊತ್ತಿದೆ? ದಿನದ 24 ಗಂಟೆನು ನಿಮ್ ಒಬ್ಬೊಬ್ಬರ ಸೇವೆನಲ್ಲೇ ಕಳೆದೋಗುತ್ತೆ. ಸಂಬಳಕ್ಕೆ ದುಡಿಯೋರ್ಗೆ ಅಟ್ಲೀಸ್ಟ್ ಒಂದು ಭಾನುವಾರನಾರು ಇದೆ, ಪುಕ್ಸಟ್ಟೆ ದುಡಿಯೋ ಇವ್ರಿಗೆ ಎಲ್ಲಾ ವಾರನು ಒಂದೇ. ನೋಡು ಶೇವ್ ಕೂಡ ಮಾಡ್ಕೊಂಡಿಲ್ಲ. ಹೀಗೆ ನನ್ನ ಕೆಲಸ ಮುಂದುವರೆದ್ರೆ ಇನ್ 6 ತಿಂಗಳಲ್ಲಿ ಈ ಚಿಲ್ಲರೆ ದಾಡಿ ಮಾಯವಾಗಿ ರವೀಂದ್ರನಾಥ ಟಾಗೂ ದಾಡಿ ಬಂದ್ಬಿಡುತ್ತೆ. ಅಣ್ಣ ಜಾಗಿಂಗ್ ಮಾಡಿ ಆಯಾಸ ಆಗಿರುವಾಗ ನೀರ್ ಕುಡಿಬಾರ್ದು, ಹೆಲ್ತ್ ಒಳ್ಳೇದಲ್ಲ. ನೀರು ನನಗಲ್ಲ, ನಮ್ಮ ಫಾದರ್ ಸೆಕೆಂಡ್ ಸನ್ ನನ್ನ 2ನೇ ಸಹೋದರ ಉಮಾಶಂಕರ್ ಅವರ ಚೇಂಬರ್ಗೆ. ಲಾಯರ್ ಫೀಸ್ ಕೇಳಿದ ತಕ್ಷಣ ಕಕ್ಷಿದಾರನ ಗಂಟು ಒಣಗೋಗಿ ದಾಹ ದಾಹ ಅಂತ ಬಡ್ಕೋತಾ ಇದ್ದ. ಈ ನೀರ್ ಅವನಿಗೆ. ಅರೆ ಇದೇನೇದು, ನೀ ಕಾಫಿ ಬಿಸ್ಕಟ್ ಆಗಿ ಹೇಳ್ಕೊಂಡು ಕೂತ್ಬಿಟ್ಟಿದ್ಯಾ? ರಿಸಲ್ಟ್ ಹತ್ರ ಬರ್ತಿದ್ದಷ್ಟು ತಿಂಡಿ ಕಾಫಿ ಏನು ಬೇಡ ಅನ್ಸುತ್ತೆ. ಅಯ್ಯೋ ನೀನ್ ಯಾಕೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತೀಯ? ನೀನು 100% ಪಾಸ್, ನಾನು ಓಕೆ. ನೀನು ಕ್ಯಾರೆಟ್ ತಿನ್ನು, ನಾನು ಬಿಸ್ಕತ್ ತಿಂತೀನಿ. ದುಡ್ಡಿಲ್ಲ ದುಡ್ಡಿಲ್ಲ ಅಂತೀರಲ್ರಿ, ಪುಕ್ಸಟ್ಟೆ ಕೆಲ್ಸಕ್ಕೆ ಅಂದ್ರೆ ನಾ ಬೋರ್ಡ್ ಹಾಕೊಂಡಿರೋದು. ಪಿಟಿಷನ್ ಸರಿಯಾಗಿಸ್ಕೊಂಬಂದ್ಯ? ಪಿಟಿಷನ್? ಯಾವ ಪಿಟಿಷನ್? ನೀವ್ ನೀರ್ ತಾನೆ ಸರ್ ಕೇಳಿದ್ರ? ಬಂದೇ. ಏನಪ್ಪ ಇದೆಲ್ಲ? ಸಾರಿ ಸರ್, ಸಾರಿ ಸರ್. ಲೋಟ ನೀರ್ ಕೇಳಿದ್ರೆ ಬಂದೆ ಬಂದೆ. ನೋಡು ಮೊದಲು ನನ್ ಕೆಲಸ. ಒಂದ್ ನಿನ್ ಕೆಲಸ. ಪಿಟಿಷನ್ ಸೈನ್. ಪಿಟಿಷನ್ ಸೈನ್ ಬಂದೆ. 100 ರೂಪಾಯಿ 100 ರೂಪಾಯಿ ತಗೊಂಡ್ ಬರ್ಬೇಕು. ತರ್ತೀನಿ. ಅಣ್ಣ ಕಿವಿಗೇನ್ ಹತ್ತಿ ಇಟ್ಕೊಂಡಿದ್ದೀನೋ? ಅಷ್ಟೊತ್ತಿನ ಕೂಗ್ತಾ ನೀಡೆ. ಹೋಗನ್ ಬ್ಲೇಡ್ ತಗೊಂಬ. ಒಂದು ಬ್ಲೇಡ? ಚೀಟಿ 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 ಚೀಟಿ. ಅಣ್ಣ ಒಂದು ಪ್ಯಾಕೆಟ್ ಬ್ಲೇಡ್ ತರಿಸ್ಬಿಟ್ರೆ ನಾನು ನೀನು 15 ದಿವಸ ಆರಾಮಾಗಿ ಶೇವ್ ಮಾಡ್ಕೋಬಹುದು. ಹೌದು, ದುಡ್ಡಿಂದ್ರೆ ನಿನ್ಗೆ ಏನೋಗುತ್ತೋ? ಆಫೀಸ್ ಗೊತ್ತಾಯ್ತು, ಹೋಗನ್ ಬ್ಲೇಡ್ ತಗೊಂಬರ ಅಂದ್ರೆ ಇನ್ನೊಂದು 4 ತಾರೀಕು. ಬಂದೆ ಬಂದೆ. ಏನದ್ಗೆ? ಯಾವಾಗ್ಲೂ ನಿನಗ್ ಬುದ್ಧಿ ಬರೋದು? ಅದನ್ನ ನಿಮಗ್ ಕೇಳ್ತಾ ಇರೋದು. ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ? ಅಲ್ಲಿ ಪಾಪ ಓದ್ತಾ ಇದ್ದಾಳೆ, ಇಲ್ಲಿ ನೀವು ಗಟ್ಟಿಯಾಗಿ ಹಾಡ್ ಕೇಳಿದ್ರೆ ಅವ್ಳು ಡಿಸ್ಟರ್ಬ್ ಆಗೋದೇನಾ? ನಾವು ಓದ್ತಾರೆ ಚಿಕ್ಕಪ್ಪ, ಲೆಕ್ಕ ಮಾಡ್ತಾ ಇದ್ದೀನಿ. ಲೆಕ್ಕನು ಓದಕ್ ಸಂಬಂಧಪಟ್ಟಿದೆ ಮರಿ. ಶಟ್ ಅಪ್. ಪಾಪು ನನ್ನ ಮಗಳು, ಅವಳು ಎಜುಕೇಶನ್ ವಿಷಯದಲ್ಲಿ ನೀನ್ ಲೆಕ್ಕ ಕೊಡ್ಬೇಕಾಗಿಲ್ಲ. ಮೊದಲು ನಿನ್ ಓದ್ ನೀನ್ ನೋಡ್ಕೋ. ಅದಕ್ಕೆ ನಂಬರ್ 2, ದಬ್ಬಣಕ್ಕಿಂತ ಒರಟಾಗಿರೋ ಈ ನಿಮ್ಮ ನಾಲ್ಗೆಯಿಂದ ನೀವ್ ಎಷ್ಟೇ ಚುಚ್ಚು ಮಾತಾಡಿದ್ರು ನನಗೇನು ಎಫೆಕ್ಟ್ ಆಗಲ್ಲ. ಯಾಕ ಗೊತ್ತಾ? ನಂಬರ್ 2 ನಂಬರ್ 3 ಅದಕ್ಕೆ ಅವರ ಬಾಯಿಗೆ ಸಿಕ್ಕಿ 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 ಈ ನನ್ನ ಮೈ ಚರ್ಮ ಎಮ್ಮೆ ಚರ್ಮ ಆಗ್ಬಿಟ್ಟಿದೆ. ಚಿಕ್ಕಪ್ಪ ನಾನ್ ಎಮ್ಮೆ ಆದ್ರೂ ಪರವಾಗಿಲ್ಲ ಮರಿ, ನೀನ್ ಮಾತ್ರ ಚೆನ್ನಾಗ್ ಓದಿ ಮಾಸ್ಟರ್ ಆಫ್ ಆರ್ಟ್ಸ್ ಪಾಸ್ ಆಗ್ಬೇಕು. ಚಿಕ್ಕಪ್ಪ ಅಂತಾರ ಗೋಲ್ ಕೀಪರ್ ಆಗ್ತೀನಿ. ಅಷ್ಟೇ ನೋಡ್ ಮೂತಿ ಮೇಲೆ ಓದ್ ಪಾಸ್ ಮಾಡದ್ ಬಿಟ್ಟು ಫುಟ್ಬಾಲ್ ಆಡ್ತಾರಂತೆ. ಫುಟ್ಬಾಲ್ ಹಿರಿಯಣ್ಣ ಚಾಳಿ ಮನೆ ಮಂದಿಗೆಲ್ಲ ಅಂತ. ನಿಮ್ ಚಿಕ್ಕಪ್ಪ ಉಂಡಾಡಿ ಆದ್ರೆ ಅವನಿಗೆ 3 ಜನ ಅಣ್ಣಂದಿರಿದ್ದಾರೆ ದುಡಿಯೋಕೆ, ನಿನ್ಗೆ ಯಾರೇ ಇದಾರೆ? ಅದಕ್ಕೆ 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 ಹೋಗ್ಲಿ ಬಿಡಿ, ಪಾಪ ಮಗು ಮೇಲೆ ಕೋಪಿಸ್ಕೋತೀರಾ? ಅದ್ ಸರಿ, ಯಾಕೆ ಬರಳಿದ್ರಿ? ಹಾ ಮನೆಯಲ್ಲಿ ವಿಳೆದೆಲೆ ಅಡ್ಕಿಲ್ಲ, ಊಟ ಆದ ತಕ್ಷಣ ಎಲೆ ತಿಂದೆ ಇದ್ರೆ ಹೊಟ್ಟೆ ಎಲ್ಲ ಒಂಥರ ಆಗುತ್ತೆ. ಅಂಗಡಿಗೆ ಹೋಗಿ ಎಲೆ ಅಡಿಕೆ ತಂದ್ಕೊಡ್ತೀಯ? ಹಾ ದಾರಿಲಿ ಯಾರಾದ್ರೂ ಸ್ನೇಹಿತರು ಸಿಕ್ಕಿದ್ರು ಅಂತ ಹರಟೆ ಹೊಡ್ತಾ ಕುತ್ಕೋಬೇಡ, ಹೋಗೋ. ಅಣ್ಣ ಅವ್ರೇ ಬಂದ್ಬಿಟ್ಟೆ, ನಿಮ್ಗೇನಾಗ್ಬೇಕು? ಇದು ರಶೀತಿ, ಇದು 6 ರೂಪಾಯಿ. ಲಾಂಡ್ರಿಗೆ ಹೋಗ್ಬಿಟ್ಟು ನನ್ ಬಟ್ಟೆ ತಂದ್ಬಿಡು. ಲಾಂಡ್ರಿಗೆ ಹೋಗಿ ಬಟ್ಟೆ ತರ್ಬೇಕಾ? ಓಹೋ ಅರ್ಥ ಆಯ್ತು, ಗಂಡ ಅಂದ್ರೆ ಹೀಗಿರ್ಬೇಕು, ಪತಿಗೆ ಪತ್ನಿಯೇ ಪ್ರತ್ಯಕ್ಷ ದೇವತೆ. ಏನದು ಐರನ್ ಬಹಳ ಚೆನ್ನಾಗ್ ಮಾಡ್ತೀಯ ಅಂದೆ. ಏ ಕಣ ನಿಮ್ ಮತ್ತೆ ನೀನ್ ತುಂಬಾ ಕೇಳ್ತಾ ಇದ್ಲೋ. ಸರೋಜಾ ಸರೋಜಾ. ಏನ್ರಿ ಅದು, ನಂಗ್ ನಿದ್ದೆ ಬರ್ತಿದೆ ಅಂದ್ರೆ. ಬೆಳಿಗ್ಗೆ ಎದ್ದ ತಕ್ಷಣ ಕರ್ಣ ನೋಡ್ಬೇಕು, ತುಂಬಾ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದೆ, ಈಗ ಇಲ್ಲಿ ಬಂದಿದ ನೋಡು. ಓ ಹೌದು, ಗುಡ್ ಮಾರ್ನಿಂಗ್ ಕಣ. ಗುಡ್ ಮಾರ್ನಿಂಗ್ ಹೇಳಿ. ಅದಕ್ಕೆ ನನ್ನಿಂದ ಏನ್ ಸೇವೆ ಆಗ್ಬೇಕು?
ದಯವಿಟ್ಟು ನಂಗೊಂದು ಹೆಲ್ಪ್ ಮಾಡ್ತೀಯಾ? ನೀನ್ ತಪ್ಪು ತಿಳ್ಕೋಬಾರ್ದು. ಬಹಳ ಆಶ್ಚರ್ಯವಾಗಿದೆಯೇ, ನಮ್ಮ ಅಣ್ಣ ತಪ್ಪು ತಿಳ್ಕೊಂಡ್ರೆ ನೀವು ಕೇರ್ ಮಾಡಲ್ಲ, ನನ್ನ ವಿಷಯ ಏನು ಹೇಳಿ, ಏನಿದ್ರು ಹೇಳಿ. ಏನಿಲ್ಲ, ಒಂದ್ ಸ್ಮಾಲ್ ಜಾಬ್, ನನ್ ಚಪ್ಪಲಿ ಕಿತ್ತು ಹೋಗಿದೆ. ಆಫೀಸ್ ತನಕ ಬರೀ ಕಾಲಲ್ಲಿ ಹೇಗೋಗ್ಲಿ, ಸ್ವಲ್ಪ ರಿಪೇರಿ ಮಾಡಿಸ್ ತಂದ್ಕೊಡ್ತೀಯಾ? ಯಾಕೋ? ಚಪ್ಪಲಿ ಹುಲಿಯೋ ನನ್ನ ಫ್ರೆಂಡ್ ಅಲ್ವಲ್ಲ. ನಿನ್ನ ಹತ್ರ ಒಂದ್ 50 ಪೈಸಾ ಇಲ್ಲ? ನನ್ನ ಹತ್ರ ಎಲ್ಲಿಂದ ಬರುತ್ತೆ? ಅದಕ್ಕೆ ನಾನು ನಿನ್ ಕೆಲ್ಸಕ್ಕೆ ಹೋಗ್ತೀನ, ಸಂಪಾದನೆ ಮಾಡ್ತೀನ. ಏ, ಬರೀ ವಟವಟ ಅಂತ ಮಾತಾಡಕ್ ಬರುತ್ತೆ ನಿಂಗ ಅಷ್ಟೇ. ಹ್ಮ್, ತಗೋ 1 ರೂಪಾಯಿ, ಚೌಕಾಸಿ ಮಾಡಿ ಬಾಕಿ ಚಿಲ್ಲರೆ ತಂದ್ಕೊಡು. ಐ ವಿಲ್ ಟ್ರೈ ಮೈ ಬೆಸ್ಟ್. ಹ್ಮ್, ಇದೇನ್ರಿ ಮುಖಕ್ಕೆ ಸೋಪ್ ಹಚ್ಕೊಂಡು ಹಾಗೆ ನಿಂತಿದ್ದೀರಲ್ಲ? ಎಲ್ಲ ನನ್ ಕರ್ಮ. ಒಂದ್ ಬ್ಲೇಡ್ ತರಕ್ಕೆ 1 ಗಂಟೆ ಹಿಂದೆನೆ ಹೇಳಿದೆ, ಇನ್ನೂ ಬಂದಿಲ್ಲ. ಅಣ್ಣ, ತಗೊಳ್ಳಿ ನಿಮ್ ಬ್ಲೇಡ್. ಒಂದ್ ಬ್ಲೇಡ್ ತರಕ್ಕೆ ಎಷ್ಟೊತ್ತೋ? ಹಾ, ಒಂದ್ ಬ್ಲೇಡ್ ತರೋಕೆ 1 ಗಂಟೆ ಅಷ್ಟೇ. ಶುದ್ಧ ತಲಹಟೆ. ಪಾಪ, ಅವನೇನ್ರಿ ಮಾಡ್ತಾನೆ? ಬೆಳಗಾದ ತಕ್ಷಣ ನಿಮ್ಮೊಬ್ಬರ ಕೆಲ್ಸನ ಇರೋದು, ಈ ಮನ್ಲಿರೋ ಪ್ರತಿಯೊಬ್ಬರನ್ನು ತೃಪ್ತಿ ಪಡಿಸ್ಬೇಕಲ್ಲ ಅವನು. ಏನ್ರಿ, ಆಫೀಸ್ನಿಂದ ಬರ್ತಾ ಹಾಗೆ ತಗೊಂಡ್ ಬರ್ಬಾರ್ದಾ? ಎಲ್ಲ ನನ್ಗ ಉಪದೇಶ ಮಾಡೋರೆ. ಅಣ್ಣ, ತಗೋ ನಿನ್ ಬಟ್ಟೆ. ಅದ್ಗೆ ತಗೊಳ್ಳಿ ನಿಮ್ಮ ಪಾದರಕ್ಷೆ. ಶ್ರೀರಾಮಚಂದ್ರ ಕಾಡ್ಗ ಹೋದಾಗ ಸೀತಾದೇವಿ ವನವಾಸದಲ್ಲಿ ಉಪಯೋಗಿಸಿದ ಚಪ್ಪಲಿ ಅಂತ ಕಾಣಿಸುತ್ತೆ. ಯಾಕೋ? ಮತ್ತಿನ್ನೇನ್ ಅದ್ಗೆ? ಈ ಕಡೆ ಹೊಲ್ದ್ರೆ ಆ ಕಡೆ ಬಾಯ್ ಬಿಟ್ಕೊಳತ್ತೆ, ಆ ಕಡೆ ಹೊಲ್ದ್ರೆ ಈ ಕಡೆ ಬಾಯ್ ಬಿಟ್ಕೊಳತ್ತೆ. ಹೋಗಿ ಹೋಗಿ ಇಂತ ಜುಜ್ಬಿ ಚಪ್ಪಲಿನ ಹಾಕೊಳೋದು ಅಂತ ನಾನ್ ಹೇಳಿಲ್ಲ, ಆ ಚಪ್ಪಲಿ ಹೊಲಿಯೋನ್ ಹೇಳ್ದ. ತಲೆ ಹಟ್ಟಿ ಜಾಸ್ತಿ ಆಯ್ತು. ಇದು ಸಿಂಡ್ರೆಲ್ಲ ಚಪ್ಪಲಿ, ಇದನ್ ತಗೊಂಡ್ ಮೇಲೇನೆ ನಂಗೆ ಅದೃಷ್ಟ ಬಂದಿದ್ದು. ಸಿಂಡ್ರೆಲ್ಲ? ಆಹಾ, ಸಿಂಡ್ರೆಲ್ಲ ಎಲ್ಲಿ? ನಿಮ್ ಅಂಗೈ ತೋರ್ಸಿ. ಯಾಕೋ? ತೋರ್ಸಿ. ಉಳಿದ ಚಿಲ್ರೆನ ಚಿಲ್ರೆ ಮನುಷ್ಯರು ಕೊಡೋಕೆ. ಚಿಲ್ರೆ ಚಪ್ಪಲಿ ನೋಡಿದ್ರ ನೋಡಿದ್ರ ನಿಮ್ ತಮ್ಮ ಹೇಗ್ ಮಾತಾಡ್ತಾನೆ? ಇದಕ್ಕೆಲ್ಲ ಕಾರಣ ನಿಮ್ ದೊಡ್ಡಕ್ಕೆ ಸಪೋರ್ಟ್. ರಶ್ಮಿ, ಈ ಎಲ್ಲಡ್ಕೆನ ನಿಮ್ಮ ಅಮ್ಮನ ಕೊಡು. ನೀನು ಎಲ್ಲಡ್ಕೆ ತಿಂತೀಯ? ಬೇಡ ಮರಿ, ಚಿಕ್ಕ ಮಕ್ಕಳು ಎಲೆ ಅಡಿಕೆ ತಿಂದ್ರೆ ನಾಲ್ಗೆ ನನ್ನಷ್ಟು ದಪ್ಪ ಆಗುತ್ತೆ. ಇದು ಸಾರಲ್ಲ, ಸಮುದ್ರ ನೀರು ಬರೀ ಉಪ್ಪು. ಈ ಮನೆ ಗ್ರಾಚಾರನೇ ಹೀಗೆ, ದುಡಿದ ಸಂಪಾದನೆ ಮಾಡೋರ್ಗೆ 3 ಕಾಸಿನ ಗೌರವ ಇಲ್ಲ. ಏನಮ್ಮ, ಏನಾಯ್ತು? ಸಾರಿ ಉಪ್ಪು ಜಾಸ್ತಿ ಆಯ್ತದಕ್ಕೆ ಬಾಯಿ ಗಡಕ್ ಆಗ್ತಾ ಇಲ್ಲ. ಹೋಗ್ಲಿ, ಅದನ್ ಚೆಲ್ ಬಿಡಿ. ಉಪ್ಪಿನಕಾಯಿ ಹಾಕ್ತೀನಿ, ಅನ್ನ ಕಲ್ಸ್ಕೊಳ್ಳೋರಂತೆ. ಚಿಚಿಚಿ, ಉಪ್ಪಿನಕಾಯಿ ಅನ್ನನ ಯಾರಿಗ್ ಸೇರುತ್ತೆ? ನಡೀರಿ, ನಾವ್ ಕ್ಯಾಂಟೀನ್ ಅಲ್ಲಿ ಏನಾದ್ರು ತಗೊಳ್ಳೋಣ. ಗಂಡ ಹೆಂಡತಿ ಇಬ್ರು ಬರೀ ಹೋಟೆಲೇ ಹೋಗ್ತೀರಾ? ಏನ್ ಮಾಡೋದಕ್ಕೆ, ನಮ್ಮ ಹಣೆ ಬರ. ದುಡ್ದು ಸಂಪಾದನೆ ಮಾಡಕ್ ನಾವ್ ಇದೀವಿ ಹೊರತು ಸುಖ ಪಡಕಲ್ಲ. ಏಯ್, ನಡೀ ಹೋಗೋಣ. ಏನದ್ಕೆ? ಕಲಿಯುಗದ ಶ್ರೀರಾಮಚಂದ್ರ ಸೀತಾದೇವಿ ವನವಾಸ ಕೊಟ್ಟಾಗಿದೆ. ಸಾರ್ಗ್ ಉಪ್ಪು ಜಾಸ್ತಿ ಅಂತೆ, ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾರ್ಗೆ ಉಪ್ಪು ಜಾಸ್ತಿನ? ಆಹಾ ಆಹಾ, ಸಾರ್ ಫಸ್ಟ್ ಕ್ಲಾಸ್ ಆಗಿದೆ, ತಿನ್ನೋ ಅದೃಷ್ಟ ಇಲ್ಲ ಮುಂಡೆವಕ್ಕೆ. ನೀನಾದ್ರೂ ನೆಟ್ಟು ಕೂತ್ಕೊಂಡು ಊಟ ಮಾಡೋ. ನಮ್ಮ ತೋಟದ ಗಿಡಗಳು ಬಿಸಿಲಲ್ಲಿ ಒಣಗ್ತಾ ಇದೆ, ಅದಕ್ಕೆ ನೀರು ಹಾಕ್ಬಿಟ್ಟು ಬರ್ತೀನಿ.